ಒಂದು ಅತ್ಯುತ್ತಮ ದಿನದಿಂದ ನಿಮ್ಮ ಲೈಫ್ ಹೆಚ್ಚೆ 2023 ರ ಸಾಧನೆಗೆ ಇಲ್ಲಿದೆ ಮೂರು ಟಿಪ್ಸ್ ಹೀಗೆ ಮಾಡಿದ್ರೆ ಹೊಸ ವರ್ಷವನ್ನ ಚಚ್ಚಿ ಕೆಡವಬಹುದು ಇದು ನೀವು ನಿಮ್ಮ ಬೆಸ್ಟ್ ವರ್ಷನ್ ಆಗುವ ಸೂತ್ರ ಹಾಯ್ ಫ್ರೆಂಡ್ಸ್ ಮೊದಲನೇದಾಗಿ ಎಲ್ರಿಗೂ ಹೊಸ ವರ್ಷದ ಶುಭಾಶಯ 2022 ಅನ್ನೋದು ನಿಮ್ಮ ಕ್ಯಾಲೆಂಡರ್ನಿಂದ ಮರೆಯಾಗ್ತಾ ಇದೆ 2023ನ್ನ ಸ್ವಾಗತಿಸ್ತಾ ಇದ್ದೀವಿ ನಾವೆಲ್ಲ 2022ರ ಸೋಲು ಗೆಲುವು ನೋವು ನಲಿವು ದುಃಖ ಖುಷಿ ಎಲ್ಲವನ್ನ ಸೈಡಿಗಿಟ್ಟು ಫ್ರೆಶ್ ಆಗಿ ಹೊಸ ವರ್ಷವನ್ನು ಸ್ವಾಗತಿಸ್ತಾ ಇದ್ದೀವಿ ತುಂಬ ಜನ ಡಿಸೆಂಬರ್ ತಿಂಗಳ ಅಂತ್ಯ ಬಂದುಬಿಟ್ರೆ ಹೊಸ ಹೊಸ ಕನಸು ಹೊಸ ಹೊಸ ಗುರಿ ಹೊಸ ಹೊಸ ನಿರ್ಣಯಗಳನ್ನು ರೆಸೊಲ್ಯೂಷನ್ಗಳನ್ನು ತಗೊಳ್ತಾರೆ ಓಕೆ ಹೊಸ ವರ್ಷ ಬರ್ತಾ ಇದೆ ಈ ವರ್ಷನಾದರೂ ಏನಾದರೂ ಮಾಡಬೇಕು ಈ ವರ್ಷವನ್ನಾದರೂ ಕೂಡ ಚಚ್ಚಿ ಬಿಸಾಕಬೇಕು ಅಂತ ಅಂದ್ಕೊಳ್ತಾರೆ ಹಾಗೆ ತಮ್ಮ ಗುರಿ ಪ್ರಕಾರ ಹೊಸ ವರ್ಷದ ಆರಂಭದ ಒಂದಷ್ಟು ದಿನಗಳಲ್ಲಿ ಸಿಕ್ಕಾಪಟ್ಟೆ ಕೆಲಸ ಮಾಡ್ತಾರೆ ಸಿಕ್ಕಾಪಟ್ಟೆ ಓದ್ತಾರೆ ಬರೀತಾರೆ ದುಡಿತಾರೆ ವ್ಯಾಯಾಮ ಕೂಡ ಮಾಡ್ತಾರೆ ಆದರೆ ಜನವರಿ ಮುಗಿದು ಫೆಬ್ರವರಿ ಬರೋಷ್ಟೊತ್ತಿಗೆ ಎಲ್ಲ ಗುರಿ ಹೊಸ ನಿರ್ಣಯಗಳು ಮರೆತು ಹೋಗಿರುತ್ತೆ ಅಧ್ಯಯನಗಳ ಪ್ರಕಾರ 80% ಮಂದಿ ತಮ್ಮ ವರ್ಷದ ಹೊಸ ನಿರ್ಣಯಗಳಿಗೆ ಫೆಬ್ರವರಿ ಬರುವಷ್ಟರಲ್ಲೇ ಅಯ್ಯ ಮತ್ತೆ ಹಳೆ ವರ್ಷ ಆಯಿತು ಅಂಥೇಳಿ ಎಳ್ಳುನೀರು ಬಿಟ್ಟಿರ್ತಾರೆ ಅಂದರೆ ಹೊಸ ವರ್ಷದಲ್ಲಿ ಏನೆಲ್ಲ ಸಾಧಿಸಬೇಕು ಅನ್ನೋ ರೆಸೊಲ್ಯೂಷನ್ ಅಥವಾ ನಿರ್ಣಯವನ್ನು ತಗೊಂಡಿರ್ತಾರೋ ಅದು ಎರಡೇ ತಿಂಗಳಿಗೆ ಆ ಹೊಸ ವರ್ಷ ಹಳೆ ವರ್ಷ ಆಗೋಗಿರುತ್ತೆ ಬಿಟ್ಬಿಟ್ಟಿರ್ತಾರೆ ತುಂಬ ಜನ ಪ್ರತಿ ವರ್ಷ ಹೀಗೇನೆ ಮಾಡ್ತಾರೆ ಡಿಸೆಂಬರ್ನಲ್ಲಿ ಸಿಕ್ಕಾಪಟ್ಟೆ ಪ್ಲಾನ್ ಮಾಡ್ಕೊಳ್ಳೋದು ಫೆಬ್ರವರಿ ಬರ್ತಾನೆ ಆ ಎಲ್ಲ ಪ್ಲಾನ್ಗಳನ್ನು ಬದಿಗಿಟ್ಟು ತಾವು ಮೊದಲು ಹೇಗಿದ್ರು ಹಾಗೆ ಇದ್ಬಿಡೋದು ಇನ್ನೊಂದು ಹೊಸ ವರ್ಷ ಕಾಯೋದು ಹಾಗಾದರೆ ಇದಕ್ಕೆ ಕಾರಣ ಏನು ಯಾಕೆ ಪ್ರತಿ ವರ್ಷವೂ ಹೀಗಾಗುತ್ತೆ ಹೊಸ ವರ್ಷದ ರೆಸೊಲ್ಯೂಷನ್ಗಳನ್ನು ಜಾರಿಗೊಳಿಸೋದು ಹೇಗೆ ಹೊಸ ವರ್ಷದ ಆರಂಭದಲ್ಲಿ ಪ್ರತಿಯೊಬ್ಬರು ನೋಡಲೇಬೇಕಾದ ಒಂದಷ್ಟು ಉಪಯುಕ್ತ ಮಾಹಿತಿಯನ್ನು ಈ ವರದಿಯಲ್ಲಿ ನಾವು ನೋಡ್ತಾ ಹೋಗೋಣ ಈ ವಿಡಿಯೋನ ಕೊನೆ ತನಕ ಮಿಸ್ ಮಾಡಿದೆ ನೋಡಿ ಹೊಸ ವರ್ಷವನ್ನು ಚಚ್ಚಿ ಬಿಸಾಕೋದು ಹೇಗೆ ಅಂತ ತಿಳ್ಕೊಳ್ಳಿ ವರ್ಷ ಹೊಸದು ನೀವು ಹೊಸಬರಲ್ಲ ಹೊಸ ವರ್ಷದಲ್ಲಿ ತುಂಬಾ ಜನರಿಗೆ ತುಂಬಾ ಕನಸಿರುತ್ತೆ ಉದಾಹರಣೆಗೆ ನಾನಿನ ಮೇಲೆ ಪ್ರತಿದಿನ ಬೆಳಗ್ಗೆ ಬೇಗ ಏಳಬೇಕು ಕೆಲಸಕ್ಕೋ ಶಾಲಾ ಕಾಲೇಜಿಗೋ ಹೋಗೋ ಮುನ್ನ ವ್ಯಾಯಾಮ ಮಾಡಬೇಕು ಈ ವರ್ಷ ಆದರೂ ಕೂಡ ದೇಹವನ್ನು ಚೂರು ಫಿಟ್ ಮಾಡಿಕೊಂಡು ಮುಂದೆ ಬಂದಿರೋದನ್ನು ಹಿಂದಕ್ಕೆ ಹಾಕೋಬೇಕು ಈ ವರ್ಷ ಚೆನ್ನಾಗಿ ಓದಬೇಕು ಪ್ರತಿದಿನ ಓದೋ ಸಮಯವನ್ನು ಹೆಚ್ಚಿಸ್ಕೋಬೇಕು ಈ ವರ್ಷ ಹೊಸ ಭಾಷೆ ಏನಾದರೂ ಕಲಿಬೇಕು ಬಾಕ್ಸಿಂಗ್ ಸ್ವಿಮ್ಮಿಂಗ್ ಕರಾಟೆ ಮ್ಯೂಸಿಕ್ ಡ್ಯಾನ್ಸ್ ಸಿಂಗಿಂಗ್ ಹೀಗೆ ಏನಾದರೂ ಮಾಡಬೇಕು ಅಥವಾ ಈ ವರ್ಷನಾದರೂ ಕೂಡ ಮದುವೆ ಆಗಬೇಕು ಅಥವಾ ಈ ವರ್ಷನಾದರೂ ಕೂಡ ಬ್ರೇಕಪ್ ಮಾಡ್ಕೋಬೇಕು ಈ ರೀತಿ ನಾನಾ ಜನಕ್ಕೆ ನಾನಾ ರೀತಿಯ ರೆಸೊಲ್ಯೂಷನ್ಸ್ ಇರುತ್ತೆ ಇದರಲ್ಲಿ ನಾವು ಇದನ್ನು ಮಾಡಿ ಇದನ್ನು ಮಾಡಿಬಿಡಿ ಅಂತ ನಾವೇನು ಹೇಳಲ್ಲ ಅವರವ್ರ ರೆಸೊಲ್ಯೂಷನ್ ಅವ್ರವ್ರಿಗೆ ಒಳ್ಳೇದು ಇಟ್ಕೊಳ್ಳಿ ಅಂತ ಅಷ್ಟೇ ನಾವು ಹೇಳೋದು ಒಟ್ಟಲ್ಲಿ ಯಾವುದೋ ಒಂದು ಹೊಸ ವರ್ಷದಲ್ಲಿ ಹೊಸ್ತನ್ನ ಏನಾದರೂ ಕೂಡ ಮಾಡಬೇಕು ಇಂತಿಂತ ಆವೇಗ ಈ ವರ್ಷ ಅಂತ ನಿರ್ಧಾರ ಮಾಡ್ತಾರಲ್ಲ ಆದರೆ ಬಂದಿರೋದು ಹೊಸ ವರ್ಷವೇ ಹೊರತು ನಾವು ಹೊಸಬರಲ್ಲ ಹೊಸ ವರ್ಷ ಬಂದರೆ ಕ್ಯಾಲೆಂಡರ್ನಲ್ಲಿ ಇಯರ್ ಚೇಂಜ್ ಆಗುತ್ತೆ ಅಷ್ಟೇ ಅಂಕಿಅಂಶಗಳು ಬದಲಾಗುತ್ತೆ ನಿಮಗೆ ಕ್ಯಾಲೆಂಡರ್ಲ್ಲಿ ನೋಡಿದಾಗ ಆದರೆ ಡಿಸೆಂಬರ್ 31 ಮುಗಿದು ಜನವರಿ 1 ಬಂದುಬಿಟ್ರೆ ನಾವು ಮನುಷ್ಯ ನಾವೇನು ಚೇಂಜ್ ಆಗಿಬಿಡ್ತೀವ ಡಿಸೆಂಬರ್ 31 ರಾತ್ರಿ ಮಲಗಿ ಜನವರಿ 1 ಬೆಳಗ್ಗೆ ಏಳುವಾಗ ನಾವು ಸೂಪರ್ ಹ್ಯೂಮನ್ ಆಗಿ ಬದಲಾಗ್ಬಿಡ್ತೀವೋ ಅದೆಲ್ಲ ಒಂದು ಸಲ ಮಾಡಿಬಿಡೋಕ್ಕೆ ಸೊ ಬಂದಿರೋದು ಹೊಸ ವರ್ಷವೇ ವಿನಃ ನಾವುಗಳು ಹೊಸ ಮಾನವರಾಗಿ ಏನೋ ಸೂಪರ್ ಮ್ಯಾನ್ಗಳಾಗ್ಬಿಡೋದಿಲ್ಲ ನಾವು ಈ ಸತ್ಯವನ್ನು ಅರ್ಥ ಮಾಡಿಕೊಂಡ್ರೆ ಹೊಸ ವರ್ಷದಲ್ಲಿ ಏನಾದರೂ ಸಾಧನೆ ಮಾಡೋಕ್ಕೆ ಸಾಧ್ಯ ಆಗುತ್ತೆ ಯಾಕೆ ಅಂತ ಹೇಳ್ತಾ ಹೋಗ್ತೀವಿ ಈ ಹೊಸ ವರ್ಷದಲ್ಲಿ ನಾವು ಏನಾದರೂ ಸಾಧನೆ ಮಾಡಬೇಕು ಅಂದರೆ ವರ್ಷ ಮಾತ್ರ ಹೊಸದಾಗಿದೆ ನಾವು ಹಳಬರೆ ಅನ್ನೋದನ್ನು ಮೈಂಡಲ್ಲಿ ಮೊದಲು ಇಟ್ಕೊಂಡು ಅದಕ್ಕೆ ತಕ್ಕಂತೆ ಪ್ಲಾನ್ ಮಾಡಬೇಕು ಯಾವುದೇ ಕಾರಣಕ್ಕೂ ನಮ್ಮ ಶಕ್ತಿ ಸಾಮರ್ಥ್ಯ ಮೀರಿ ಚಿತ್ರ ವಿಚಿತ್ರ ಕಾಲ್ಪನಿಕ ಗುರಿಗಳನ್ನೆಲ್ಲ ಹಾಕೊಳಕ್ಕೆ ಹೋಗಬಾರ್ದು ಉದಾಹರಣೆಗೆ ಡಿಸೆಂಬರ್ನಲ್ಲಿ 50 ಕೆಜಿ ಭಾರ ಎತ್ತೋ ವ್ಯಕ್ತಿ ಹೊಸ ವರ್ಷದಲ್ಲಿ 100 ಕೆಜಿ ಎತ್ತಿ ಬಿಸಾಕ್ತೀನಿ ಅಂತ ಹೋದರೆ ಏನಾಗುತ್ತೆ ಹೇಳಿ ಏನಾಗಬಾರ್ದು ಅದಾಗುತ್ತೆ ಆಗೋದಿಲ್ಲ ಅಲ್ವಾ ಹಾಗೆ ನಮ್ಮ ಹೊಸ ರೆಸೊಲ್ಯೂಷನ್ಗಳು ಪ್ರಾಕ್ಟಿಕಲ್ ಆಗಿರಬೇಕು ಕಾರ್ಯ ಸಾಧು ಆಗಿರಬೇಕು ಹೊಸ ವರ್ಷದ ಹುರುಪಲ್ಲಿ ನಮ್ಮಿಂದ ಮಾಡೋಕ್ಕೆ ಸಾಧ್ಯ ಆಗದೇ ಇರೋ ಗುರಿಗಳನ್ನು ಇಟ್ಕೊಂಡ್ರೆ ಕೊನೆಗೆ ಅದನ್ನೂ ಸಾಧಿಸೋಕ್ಕಾಗದೆ ಅಯ್ಯಯ್ಯೋ ನಾನೊಬ್ಬ ಎಂಥ ವೇಸ್ಟ್ ಫೆಲೋ ಈ ವರ್ಷ ಕೂಡ ಆಗಿಲ್ಲ ಅನ್ನೋ ಖಿನ್ನತೆ ಬರೋ ಸಾಧ್ಯತೆ ಜಾಸ್ತಿ ಇರುತ್ತೆ ಹಾಗಾಗಿ ನಿಧಾನವಾಗಿ ನಮ್ಮ ಸಾಮರ್ಥ್ಯವನ್ನು ಹಂತ ಹಂತವಾಗಿ ಹೆಚ್ಚಿಸ್ಕೊಳ್ತಾ ಹೋಗೋಕ್ಕೆ ಉಪಾಯವನ್ನು ನಾವು ಅನುಸರಿಸಬೇಕು ಅತ್ಯುತ್ತಮ ದಿನ ನಾವು ಏನೇ ಸಾಧನೆ ಮಾಡಬೇಕಾದರೂ ಅದು ಪ್ರತಿದಿನದ ಶ್ರಮದಿಂದ ಮಾತ್ರ ಸಾಧ್ಯ ಆಗುತ್ತೆ ನಾವು ಒಂದೊಂದು ದಿನವನ್ನು ಹೇಗೆ ಕಳಿತೀವಿ ಅನ್ನೋದರ ಮೇಲೆ ನಮ್ಮ ಇಡೀ ವರ್ಷದ ಗೆಲುವು ಅಥವಾ ಸೋಲು ನಿರ್ಧಾರ ಆಗುತ್ತೆ ಹೀಗಾಗಿ ನಾವು ಅತ್ಯುತ್ತಮ ದಿನದ ಸ್ಟ್ರಾಟಜಿಯ ಮೂಲಕ ಹೊಸ ವರ್ಷವನ್ನು ಆರಂಭ ಮಾಡ್ಬೋದು ಈ ವಿಧಾನದಲ್ಲಿ ಏನು ಮಾಡಬೇಕು ಅಂತ ಈ ಟಿಪ್ಸನ್ನು ಕ್ಲೀನಾಗಿ ಮೈಂಡಿಗೆ ಹಾಕ್ಕೊಳ್ಳಿ ಸ್ನೇಹಿತರೆ ನಮ್ಮ ಅತ್ಯುತ್ತಮ ದಿನ ಹೇಗಿರಬೇಕು ಅಂತ ಕಲ್ಪನೆ ಮಾಡ್ಕೊಳ್ಳಿ ಓಕೆ ಈ ಥರ ಇದ್ದರೆ ಆ ಡೇ ನನ್ನ ಬೆಸ್ಟ್ ಡೇ ಅದು ಹೆಂಗೆ ಅಂತ ನಿಮ್ಮ ನಿಮ್ಮ ಪ್ರಕಾರ ನೀವು ನೀವು ಕಲ್ಪನೆ ಮಾಡ್ಕೊಳ್ಳಿ ಎಲ್ರಿಗೂ ಆಗ ಒಂದೊಂದು ರೀತಿಯ ಡೇಸ್ ಅಥವಾ ದಿನಗಳು ನಿಮ್ಮ ಕಣ್ಮುಂದೆ ಬರುತ್ತೆ ಓಕೆ ಹಿಂಗಿದ್ರೆ ಚೆನ್ನಾಗಿರುತ್ತೆ ಡೇ ಅಥವಾ ಹಿಂಗಿದ್ರೆ ಚೆನ್ನಾಗಿರುತ್ತೆ ಅಂತ ಆವತ್ತು ನೀವು ತುಂಬ ಕೆಲಸ ಮಾಡಿರ್ತೀರಿ ರಾತ್ರಿ ತುಂಬ ತೃಪ್ತಿಯಿಂದ ನಿದ್ರೆ ಜಾರಿರ್ತೀರಿ ಚೆನ್ನಾಗಿ ನಿದ್ದೆ ಬಂದಿರುತ್ತೆ ಬೆಳಗ್ಗೆ ಬೇಗ ಹೇಳ್ತೀರಿ ಈ ರೀತಿಯಲ್ಲ ಅಂಥ ದಿನಗಳು ಯಾವಾಗಲೂ ಒಮ್ಮೆ ಸಂಭವಿಸುವ ಬದಲು ಅವು ನಿಯಮಿತವಾಗಿ ಡೈಲಿ ಸಂಭವಿಸುವ ರೀತಿಯಲ್ಲಿ ನಾವು ಪ್ಲಾನ್ ಮಾಡ್ಕೋಬೇಕು
ಅದಕ್ಕಾಗಿ ಒಂದು ದಿನ ಬೆಳಗ್ಗಿನಿಂದ ರಾತ್ರಿ ಮಲಗೋ ತನಕ ನಾವು ಏನೆಲ್ಲ ಮಾಡಬೇಕು, ಏನೆಲ್ಲ ಮಾಡಿದ್ರೆ ಅದು ನಮಗೆ ದಿ ಬೆಸ್ಟ್ ಡೇ ಆಗುತ್ತೆ ಅಂತ ಪ್ರಾಕ್ಟಿಕಲ್ ಪ್ಲಾನನ್ನು ಮಾಡ್ಕೋಬೇಕು. ಬೆಳಿಗ್ಗೆ ಎಷ್ಟು ಗಂಟೆಗೆ ಏಳಬೇಕು, ಎಷ್ಟೊತ್ತು ವ್ಯಾಯಾಮ ಮಾಡಬೇಕು, ಎಷ್ಟು ಓದಬೇಕು, ಯಾವಾಗ ಆಹಾರವನ್ನು ಸೇವಿಸಬೇಕು, ಹೀಗೆ ಇಡೀ ದಿನದ ಕೆಲಸ ಕಾರ್ಯಗಳನ್ನು ಪ್ಲಾನ್ ಮಾಡ್ಕೋಬೇಕು. ಈ ಪ್ಲಾನ್ ಥರ ಮೊದಲಿಗೆ ಏನು ಮಾಡಬೇಕು, ವಾರದಲ್ಲಿ ಒಂದಿನ ಮಾತ್ರ ಈ ಪ್ಲಾನ್ ಥರ ಬದುಕೋಕೆ ಶುರು ಮಾಡಬೇಕು. ಸೋಮವಾರ ವಾರದ ಆರಂಭ ಆಗಿರೋದ್ರಿಂದ ಸೋಮವಾರವನ್ನೇ ಈ ಬೆಸ್ಟ್ ಡೇ ಪ್ಲಾನ್ಗೆ ಆಯ್ಕೆ ಮಾಡಿಕೊಳ್ಳೋದು ಉತ್ತಮ. ಸೋಮವಾರ ಒಂದಿನ ನಾವು ಅತ್ಯುತ್ತಮ ದಿನವನ್ನಾಗಿ ಮಾಡಿಕೊಳ್ಳೋಕೆ ಪ್ರಯತ್ನ ಪಡಬೇಕು. ಫಸ್ಟ್ ಸೋಮವಾರ ಒಂದು ದಿನ ಮೊದಲೇ ಪ್ಲಾನ್ ಮಾಡಿಕೊಂಡಂತೆ ಗರಿಷ್ಠ ಕೆಲಸ ಮಾಡಬೇಕು. ವಾರದಲ್ಲಿ ಒಂದೇ ದಿನ ಹೀಗೆ ಗರಿಷ್ಠ ಕೆಲಸ ಮಾಡಬೇಕಾಗಿರೋದ್ರಿಂದ ನಾವು ಆರಂಭ ಅಂತೂ ಮಾಡಬಹುದು. ಈ ವಿಧಾನವನ್ನು ಪಾಲಿಸಿದರೆ ಒಂದು ತಿಂಗಳಲ್ಲಿ ಕನಿಷ್ಠ 4 ದಿನಗಳನ್ನು ನಾವು ನಮ್ಮ ಬೆಸ್ಟ್ ಡೇಸ್, ಅತ್ಯುತ್ತಮ ದಿನ ಅಥವಾ ಆದರ್ಶ ದಿನವನ್ನಾಗಿ ಮಾಡ್ಕೊಂಡಂಗೆ ಆಗುತ್ತೆ. ಆಮೇಲೆ ಜನವರಿ ಮುಗಿದು ಫೆಬ್ರವರಿ ಬಂದ ಮೇಲೆ ವಾರದಲ್ಲಿ ಮತ್ತೊಂದು ದಿನವನ್ನು ಅತ್ಯುತ್ತಮ ದಿನವನ್ನಾಗಿ ಕಳೆಯೋಕೆ ನಾವು ಪ್ರಯತ್ನ ಪಡಬೇಕು. ಸೋಮವಾರ ಜೊತೆಗೆ ಬುಧವಾರವನ್ನೋ ಗುರುವಾರವನ್ನೋ ಈ ಸಲ ಒಂದು ಎಕ್ಸ್ಟ್ರಾ ಮಾಡ್ತೀನಿ ಅಂತ ಹೊರಡಬೇಕು. ಆಗ ನೀವು ಫೆಬ್ರವರಿಯಲ್ಲಿ ಪ್ರತಿ ವಾರದಲ್ಲಿ 2 ದಿನವನ್ನು ನಿಮ್ಮ ಗರಿಷ್ಠ ಪ್ರಯತ್ನಗಳನ್ನು ಮಾಡುವ ಮೂಲಕ ಬೆಸ್ಟ್ ಡೇಗಳನ್ನಾಗಿ ಮಾಡ್ಕೊಂಡಿರ್ತೀರಿ. ಆಮೇಲೆ ಮಾರ್ಚ್ ತಿಂಗಳಿಗೆ ಇನ್ನೊಂದು ದಿನವನ್ನು ಆ್ಯಡ್ ಮಾಡಬೇಕು. 3ನೇ ಅತ್ಯುತ್ತಮ ದಿನವನ್ನು ನೀವು ಆಯ್ಕೆ ಮಾಡ್ಕೋಬೇಕು. ಅಲ್ಲಿಗೆ ನೀವು ಪ್ರತಿ ವಾರ 3 ಅತ್ಯುತ್ತಮ ದಿನಗಳನ್ನು ಕಳೆಯೋಕೆ ಆರಂಭಿಸ್ತೀರಿ. ವಾರಕ್ಕೆ 3 ದಿನ ಅಂದರೆ ಪ್ರತಿ ತಿಂಗಳು ನೀವು ಕನಿಷ್ಠ 12 ದಿನಗಳನ್ನು ಗರಿಷ್ಠ ಮಟ್ಟದಲ್ಲಿ ಬಳಸ್ಕೊಳ್ತೀರಿ. ಹೀಗೆ ನೀವೇ ನಿಗದಿಪಡಿಸಿದ ಅತ್ಯುತ್ತಮ ದಿನಗಳಲ್ಲಿ ನಿಮಗೆ ಬೆಸ್ಟ್ ಅನಿಸುವಂತೆ ನೀವು ಕೆಲಸ ಮಾಡಿದ್ರೆ ಅದು ನಿಮ್ಮ ಇತರ ದಿನಗಳ ಮೇಲೂ ಕೂಡ ಪ್ರಭಾವ ಬೀರೋಕೆ ಶುರುವಾಗುತ್ತೆ. ಈ ಅತ್ಯುತ್ತಮ ದಿನ ನಿಮ್ಮ ಇತರ ದಿನಗಳಿಗೂ ಮೊಮೆಂಟಮ್ ಕೊಡುತ್ತೆ, ಮೋಟಿವೇಶನ್ ಕೊಡುತ್ತೆ. ಛೇ, ನಾನು ವಾರದಲ್ಲಿ 3 ದಿನ ಎಷ್ಟು ಚೆನ್ನಾಗಿದೆ, 3 ದಿನ ಯಾಕೆ ಇಷ್ಟು ಹೋಪ್ಲೆಸ್ ಆಗಿದೆ, ಇದನ್ನು ಹಿಂಗೆ ಆಗಿ ಹೋಗಲಿ ಅಂತ ನೀವೇ ಡಿಸೈಡ್ ಮಾಡ್ತೀರಿ. ನಿಮ್ಮ ಬದುಕೇ ಬದಲಾಗಿ ಹೋಗೋ ಚಾನ್ಸಸ್ ಇರುತ್ತೆ. ಅದು ಓದಿರಲಿ ಕೆಲಸ ಇರಲಿ, ನಿಮ್ಮ ಗರಿಷ್ಠ ಸಾಮರ್ಥ್ಯ ಹೊರಗೆ ಬರ್ತಾ ಹೋಗುತ್ತೆ. ನಿಮ್ಮನ್ನು ನೀವೇ ಉತ್ತಮ ಪಡಿಸ್ಕೊಳ್ತಾ ಹೋಗ್ತೀರಿ. ಒಂದು ದಿನವನ್ನು ಸಾರ್ಥಕ ಪಡಿಸಿಕೊಳ್ಳೋ ಭಾವ ಇದೆಯಲ್ಲ, ಅದು ಮತ್ತಷ್ಟು ದಿನಗಳನ್ನು ಹಾಗೇ ಬದುಕಬೇಕು ಅನ್ನೋ ರೀತಿ ಮಾಡುತ್ತೆ. ಆಗಲೇ ಹೇಳಿದಾಗೆ ನೀವು ಹೊಸ ವ್ಯಕ್ತಿ ಆಗ್ತಾ ಹೋಗ್ತೀರಿ. ನಿಮ್ಮ ಅತ್ಯುತ್ತಮ ದಿನದ ವಿಧಾನ ವರ್ಕ್ ಆಗ್ತಾ ಹೋಗುತ್ತೆ. ಯಾಕಂದರೆ ಇದು ಅಚೀವೇಬಲ್, ಸಾಧಿಸೋದು ಸುಲಭ. ಜೊತೆಗೆ ನೀವು ಅತಿಯಾದ ದೊಡ್ಡ ದೊಡ್ಡ ಗುರಿಗಳನ್ನು ಇಟ್ಕೊಂಡಿರೋದಿಲ್ಲ. ನೀವು ನಿಧಾನವಾಗಿ ಶಿಸ್ತಿನಿಂದ ನಿಮ್ಮ ಪ್ರದರ್ಶನವನ್ನು ಹೆಚ್ಚಿಸಿಕೊಳ್ತಾ ಹೋಗ್ತೀರಿ. 1 ವರ್ಷ ಕಾಲ ನೀವು ಪ್ರತಿ ವಾರದ 3 ದಿನಗಳನ್ನು ನಿಮ್ಮ ಗ್ರೇಟೆಸ್ಟ್ ವರ್ಷನ್ ರೀತಿ ಬದುಕಿದ್ರೆ ನೀವು ತುಂಬ ಮುಂದಕ್ಕೆ ಹೋಗ್ಬಿಡ್ತೀರಿ. ನಿಮಗೆ ನಿಮ್ಮ ಸಾಧನೆ ಚಮತ್ಕಾರ ಅನಿಸೋಕೆ ಶುರುವಾಗುತ್ತೆ. ಆದರೆ ನೀವೇ ನಿಗದಿಪಡಿಸಿಕೊಂಡು ಆ ದಿನಗಳಲ್ಲಿ ನೀವು ದಿ ಬೆಸ್ಟ್ ಅನಿಸುವಂತೆ ಕೆಲಸ ಮಾಡಲೇಬೇಕು. ಪ್ಲಾನ್ನಿಂದ ಹಿಂದೆ ಸರಿಬಾರದು. ಒಂದು ವೇಳೆ ನಿಮಗೆ ಒಂದು ನಿರ್ದಿಷ್ಟ ದಿನವನ್ನು ಹೇಗೆ ಬೆಸ್ಟ್ ಆಗಿಸ್ಕೊಳ್ಬೇಕು ಅಂತ ಗೊತ್ತಿಲ್ಲ, ಆ ದಿನ ಯಾವ ಕೆಲಸ ಮಾಡಿದ್ರೆ ಅತ್ಯುತ್ತಮ ದಿನ ಆಗುತ್ತೆ ಅಂತ ತಿಳಿದೇ ಹೋದರೆ ನೀವು ಲಾಂಗ್ ಟರ್ಮ್ ಗುರಿಗಳನ್ನು ಕೂಡ ಇಟ್ಕೋಬಹುದು. ಇದಕ್ಕಾಗಿ ಟೈಮ್ ಲೈನ್ ಕೂಡ ಹಾಕೊಳ್ಬಹುದು. ಈ ರೀತಿ ಹಂತ ಹಂತವಾಗಿ ನಿಮ್ಮ ದಿನಗಳನ್ನು ಉತ್ತಮ ಪಡಿಸ್ಕೊಳ್ಳೋ ಸ್ಟ್ರಾಟಜಿನ ಯಾಕೆ ಹೇಳಿದ್ವಿ ಅಂದರೆ ತುಂಬ ಜನ ಏನು ಮಾಡ್ತಾರೆ ಗೊತ್ತಾ, 10 ಗಂಟೆಗೆ ಆಫೀಸ್ ಇದೆ ಅಂದರೆ 9:30 ನಿಧಾನಕ್ಕೆ 5 ಸಲಿ 6 ಸಲಿ ಅಲ್ರಾಮ್ ಆಫ್ ಮಾಡಿ ನಿಧಾನಕ್ಕೆ ಎದ್ದಿರ್ತಾರೆ. ಆಮೇಲೆ 1/2 ಗಂಟೆ ಕಣ್ಣು ಕುಗುರ್ತಾ ಇದ್ದಿರ್ತಾರೆ. ಆಮೇಲೆ ಟೈಮ್ ನೋಡ್ತಿರ್ತಾರೆ, ಇನ್ನೂ 20 ನಿಮಿಷ ಇದೆಯಲ್ಲ, ಇನ್ನೂ 1/2 ಗಂಟೆ ಇದೆಯಲ್ಲ, ಇನ್ನೂ 1/4 ಗಂಟೆ ಇದೆಯಲ್ಲ ಅಂತೇಳಿ ಲಾಸ್ಟಿಗೆ ಅಯ್ಯೋ ಕಾಲೇ ಗಂಟೆ ಇರೋದು ಅಂತ ಹೇಳಿ ಇದ್ದಕ್ಕಿದ್ದ ಹಾಗೆ ಅವನ್ನ ಉಗ್ರ ದಾಳಿಯಾದಾಗ ಹೆದರ್ಕೊಳ್ತಾರೆ. ಆ ರೀತಿ ಹೆದರ್ಕೊಂಡು ಗಡಿಬಿಡಿಲು ಹೊರಟು ಕೈಯಲ್ಲಿ ಚಪ್ಪಲ್ ಇಟ್ಕೊಂಡು ಓಡೋಗಿರ್ತಾರೆ. ಈ ರೀತಿ ಆಗುತ್ತೆ. ಅಂಥವರು ನಾನು ಬದಲಾಗ್ತೀನಿ ಅಂತ ಹೇಳಿ ನೆಕ್ಸ್ಟ್ ಡೇ ನಾನು 5 ಗಂಟೆಗೆ ಹೇಳ್ತೀನಿ, 5 ಗಂಟೆ ಹೇಳೋದು ಬೇಡ, 5 ಗಂಟೆ ಕೆಲಸ ಶುರುವಾಗಬೇಕು, ಸೊ 4:30 ಹೇಳ್ತೀನಿ ಅಂತ ಹೇಳಿ ಅಲ್ರಾಮ್ ಇಟ್ಕೊಂಡು ಪ್ಲಾನ್ ಮಾಡೋಕೆ ಶುರು ಮಾಡ್ತಾರೆ. ನೆಕ್ಸ್ಟ್ ಡೇ 7:00, ಒಂದು 6 ಗಂಟೆಗೆ ಎಚ್ಚರಾಗುತ್ತೆ, ಥೋ ಪ್ಲಾನ್ ಪ್ರಕಾರ 4:30 ಗೆದ್ದಿಲ್ವಲ್ಲ, ಇವತ್ತೊಂದು ಸಂಭಾಲ್ಕೊಳ್ಳೋಣ ಅಂತೇಳಿ. ನೆಕ್ಸ್ಟ್ ಡೇ 7 ಗಂಟೆಗೆ ಎಚ್ಚರಾಗುತ್ತೆ, 4:30 ಹೇಳಬೇಕು. ಇಷ್ಟು ದಿವಸ 10 ಗಂಟೆಗೆ ಹೇಳ್ತಿದ್ರು, 9:30 ಹೇಳ್ತಿದ್ರು, ಇವತ್ತು 6 ಗಂಟೆಗಾದರೂ ಎಚ್ಚರಾಗಿದೆಯಲ್ಲ ಅಂತ ಹೇಳಕ್ಕೆ ಹೋಗಲ್ಲ. ಪ್ಲಾನ್ 4:30 ಇರೋದಲ್ಲ ಸ್ವಾಮಿ, 4:30 ಹೇಳಬೇಕು ಅಂತೇಳಿ. ಇದೇನು ಅಂತ ಹೇಳಿದ್ರೆ ಅನ್ರಿಯಲಿಸ್ಟಿಕ್ ಪ್ಲಾನ್ಗಳು, ವಾಸ್ತವದಿಂದ ದೂರ ಇರೋ ಪ್ಲಾನ್ಗಳು ಅಥವಾ ಕೂಡಲೇ ಅಚೀವ್ ಮಾಡಲಿಕ್ಕೆ ಆಗದೇ ಇರೋವಂಥ ಪ್ಲಾನ್ಸ್. ಅದೇ ವ್ಯಕ್ತಿ ನಾನು ದಿನ 9:30 ಸೋಂಬೇರಿ ಥರ ಹೇಳ್ತಾ ಇದ್ದೀನಿ, 10 ಗಂಟೆಗೆ ಆಫೀಸ್ ನಂದು, ನಾನು 7 ಗಂಟೆಗೆ ಹೇಳ್ತೀನಿ, ಮೊದಲಿಗೆ 7 ಗಂಟೆಗೆ ಅಭ್ಯಾಸ ಮಾಡ್ಕೊಳ್ತೀನಿ, ಆಮೇಲೆ 6:30 ಹಾಕೊತೀನಿ. ಹೀಗೆ ಹಂತ ಹಂತವಾಗಿ ನಾನು ತುಂಬ ಬೆಳಗ್ಗೆ ಸೂರ್ಯೋದಯದೊಂದಿಗೆ ಹೇಳೋಕೆ ಪ್ಲಾನ್ ಮಾಡ್ತೀನಿ ಅಂತ ಪ್ಲಾನ್ ಮಾಡಿದ್ರೆ ವರ್ಕೌಟ್ ಆಗೋ ಚಾನ್ಸಸ್ ಆದರೂ ಇರುತ್ತೆ. ಅದು ಬಿಟ್ಕೊಂಡು 4:30 ಹೇಳ್ತೀನಿ ಅಂತ ಅಲ್ರಾಮ್ ಇಟ್ಕೊಂಡು ಮತ್ತೆ 10 ಗಂಟೆ ತನಕ ಮಲ್ಕೊಂಡು ಇನ್ನೊಂದು ವರ್ಷವನ್ನು ಕಳೆಯೋಕೆ ಹೋಗಬೇಡಿ. ಹಾಗಾಗಿ ಈ ಪ್ಲಾನನ್ನು ನಾವು ನಿಮಗೆ ನೀಡ್ತಾ ಇರೋದು. 3 ಹಂತಗಳ ಗುರಿ. ನಿಮಗೆ ಪರ್ಟಿಕ್ಯುಲರ್ ಆಗಿ ಆಯಾ ದಿನ ಏನು ಕೆಲಸ ಮಾಡಿದ್ರೆ ನಾವು ಈ ವರ್ಷವನ್ನು ಚಚ್ಚಿ ಬಿಸಾಕ್ಬೋದು ಅಂತ ತಿಳಿದೇ ಹೋದರೆ ನೀವು 3 ಹಂತಗಳ ಗುರಿಯನ್ನು ಇಟ್ಕೋಬಹುದು. 1 ವರ್ಷದಲ್ಲಿ ನಾವು ಕಡಿಮೆ ಅವಧಿಯಲ್ಲಿ ಸಾಧಿಸೋ ಕೆಲಸ ಯಾವುದು, 5-6 ತಿಂಗಳಲ್ಲಿ ಸಾಧಿಸೋ ಕೆಲಸ ಯಾವುದು, ಇಡೀ ವರ್ಷ ಕೆಲಸ ಮಾಡಿ ಸಾಧಿಸಬೇಕಾದ
ಕೆಲಸ ಯಾವುದು ಅಂತ ಡಿವೈಡ್ ಮಾಡಬಹುದು. ಅಲ್ಪಾವಧಿಯಲ್ಲಿ ಅಂದರೆ 2-3 ತಿಂಗಳಲ್ಲಿ ನೀವು ಏನು ಮಾಡಬಹುದು, ದೈಹಿಕವಾಗಿ ಫಿಟ್ ಆಗೋದು, ಸ್ಟ್ಯಾಮಿನಾ ಹೆಚ್ಚಿಸ್ಕೊಳ್ಳೋದು 2-3 ತಿಂಗಳಲ್ಲಿ ಸಾಧ್ಯವಾಗೋ ಗುರಿನೇ. ನೀವು 2-3 ತಿಂಗಳು ನಿರಂತರವಾಗಿ ವ್ಯಾಯಾಮ ಮಾಡಿದ್ರೆ, ಚೆನ್ನಾಗಿ ಊಟ ಮಾಡಿದ್ರೆ ಫಿಟ್ ಆಗ್ತೀರಿ. ಹೀಗೆ ದೈಹಿಕವಾಗಿ ಫಿಟ್ ಆಗೋದು ನಿಮ್ಮ ಕಲಿಕೆ ಅಥವಾ ಉದ್ಯೋಗದ ಮೇಲೂ ಕೂಡ ಒಳ್ಳೆಯ ಪರಿಣಾಮವನ್ನು ಖಂಡಿತವಾಗ್ಲೂ ಬೀರುತ್ತೆ. ಇದರ ಜೊತೆಗೆ ನೀವು ಮಧ್ಯಮ ಅವಧಿಯ ಗುರಿಯನ್ನು ಕೂಡ ಇಟ್ಕೋಬಹುದು. ಇದು ಸುಮಾರು 6 ತಿಂಗಳಲ್ಲಿ ಸಾಧ್ಯವಾಗೋ ಗುರಿಯಾಗಿರಬೇಕು. ಉದಾಹರಣೆಗೆ ನೀವು ವಿದ್ಯಾರ್ಥಿಯಾಗಿದ್ರೆ 5-6 ತಿಂಗಳಲ್ಲಿ ಒಟ್ಟಾರೆಯಾಗಿ ನಿಮ್ಮ ಕಲಿಕೆಯನ್ನು ಹೆಚ್ಚಿಸ್ಕೊಳ್ತಾ ಹೋಗಬಹುದು. ಇಲ್ಲಾಂದರೆ ನೀವು ಕಲಿತಾ ಇರೋ ವಿಚಾರಗಳ ಜೊತೆಗೆ ಇನ್ನೂ ಹೊಸ ವಿಚಾರವನ್ನು ಕಲಿಬಹುದು. ಉದಾಹರಣೆಗೆ ನಿಮಗೆ ಹೊಸ ಭಾಷೆ ಕಲಿಯುವ ಆಸಕ್ತಿ ಇದ್ರೆ ನೀವು 6 ತಿಂಗಳಲ್ಲಿ ಒಂದಷ್ಟಾದರೂ ಕೂಡ ಕಲಿಯೋಕೆ ಪ್ರಯತ್ನ ಪಡಬಹುದು. ಅಥವಾ ನಿಮಗೆ ಹೊಸ ವಿಚಾರಗಳನ್ನು ಕಲಿಬೇಕಿದ್ರು ಕೂಡ 5-6 ತಿಂಗಳಲ್ಲಿ ನೀವು ಅದನ್ನು ಕಲಿಬಹುದು. ನೀವು ಉದ್ಯೋಗಿಯಾಗಿದ್ರೆ ಓವರ್ ಆಲ್ ನಿಮ್ಮ ಪರ್ಫಾರ್ಮೆನ್ಸ್ ಅನ್ನು ಸುಧಾರಿಸೋಕೆ ಏನು ಮಾಡಬೇಕು ಅದನ್ನು ಮಾಡಬಹುದು. ನಿಮ್ಮ ಕೆಲಸದ ಮೌಲ್ಯವನ್ನು ಹೆಚ್ಚಿಸಬಲ್ಲ ಹೊಸ ಸ್ಕಿಲ್ಗಳನ್ನು ಆಯ್ಕೆ ಮಾಡಿಕೊಂಡು ಕಲಿಬಹುದು. ನಿಮ್ಮ ಕೆಲಸಕ್ಕೆ ಸಹಾಯ ಮಾಡುವ ಟೆಕ್ನಾಲಜಿಯನ್ನು ಕೂಡ ನೀವು ಅದನ್ನು ಹೆಂಗೆ ಬಳಸೋದು, ಹೊಸ ಟೆಕ್ಕನ್ನು ಬಳಸೋದು ಹೇಗೆ ಅಂತ ಕಲಿಬೋದು. ಉದಾಹರಣೆಗೆ ಹೊಸ ಹೊಸ ಅಪ್ಲಿಕೇಶನ್ಗಳನ್ನು ಬಳಸೋಕೆ ಕಲಿಬೋದು, ನಿಮ್ಮ ಕೆಲಸವನ್ನು ಈಸಿ ಮಾಡೋ ರೀತಿ ಯಾವುದಾದ್ರೂ. ಏನು 3ನೇ ಗುರಿ, ನಿಮ್ಮ ಇಡೀ ಜೀವನವನ್ನೇ ಬದಲಾಯಿಸುವಂಥದ್ದಾಗಿರಬೇಕು. ಅದನ್ನು ನೀವು ಇಡೀ ವರ್ಷ ಪಾಲಿಸಬೇಕು. ಉದಾಹರಣೆಗೆ ನಿಮಗೆ ಧೂಮಪಾನ ಮದ್ಯಪಾನದ ಚಟ ಇದ್ದರೆ ಅದನ್ನು ಬಿಡೋದು ಈ ಹೊಸ ವರ್ಷ ನೀವು ಮಾಡೋ ದೊಡ್ಡ ಸಾಧನೆ. ನೀವು ಏನೇ ಸಾಧನೆ ಮಾಡಿ ಸ್ನೇಹಿತರೆ, ನಿಮಗೆ ಈ ರೀತಿ ಯಾವುದಾದ್ರೂ ಕೂಡ ಈ ಸಬ್ಸ್ಟ್ಯಾನ್ಸ್ ಪ್ರಾಬ್ಲಮ್ ಇದ್ದರೆ ಅಥವಾ ಈ ರೀತಿಯ ಈ ರಾಸಾಯನಿಕಗಳ ಮೇಲೆ ನಿಮಗೆ ಅವಲಂಬನೆ ಇದ್ದರೆ, ನಾನು ಕುಡಿಬೇಕು, ಹೊಗೆ ಎಳಿಬೇಕು, ಇಲ್ಲಾಂದರೆ ನನ್ನ ಕೈಯಲ್ಲಿ ಆಗಲ್ಲ, ಅಥವಾ ಪುಡಿ ಸೇದಬೇಕು, ಇಂತಹ ದುರಾಭ್ಯಾಸಗಳಿದ್ದರೆ ಅದರಿಂದ ಹೊರಗೆ ಬಂದಿಲ್ಲ ಅಂದರೆ, ನೀವು ಏನೇ ಸಾಧನೆ ಮಾಡೋಕ್ಕಿಂತ ಮುಂಚೆ ಫಸ್ಟ್ ಅದನ್ನು ಬಿಡುವ ಸಾಧನೆ ಮಾಡಿದ್ರೆ ನಿಮಗೆ ನಿಮ್ಮ ಫ್ಯಾಮಿಲಿಗೆ ನೀವು ಮಾಡೋ ಅತಿದೊಡ್ಡ ಉಪಕಾರ ಅದು. ಬರೀ ನಿಮಗೆ ಮತ್ತು ನಿಮ್ಮ ಫ್ಯಾಮಿಲಿಗೆ ಮಾತ್ರ ಅಲ್ಲ, ಇಡೀ ದೇಶಕ್ಕೆ ನೀವು ಮಾಡೋ ದೊಡ್ಡ ಉಪಕಾರ ಅದು. ಈ ಪಾಕಿಸ್ತಾನದವರು, ಅಫ್ಘಾನಿಸ್ತಾನದವರು, ಇರಾನ್ನವರು ಅವರಲ್ಲಿ ಉತ್ಪತ್ತಿ ಮಾಡಿ ಮಾಡಿ ಕಳ್ಳ ಸಾಗಾಣಿಕೆ ಮೂಲಕ ಭಾರತಕ್ಕೆ ತಲುಪಿಸ್ತಾರೆ. ನಮ್ಮ ಯುವಕರು ದುಡ್ಡು ಕೊಟ್ಟು ಅದನ್ನು ತಗೊಳ್ತಾರೆ, ಆ ದುಡ್ಡು ಅವ್ರ ಕೈಗೆ ಹೋಗುತ್ತೆ, ಆಮೇಲೆ ಉಗ್ರರ ಕೈಗೆ ಹೋಗುತ್ತೆ. ನಾವು ನಶೆ ಮಾಡೋದಲ್ಲದೆ ಉಗ್ರರ ಕೈಗೆ ದುಡ್ಡನ್ನು ಕೂಡ ಕೊಡ್ತಾ ಇದೀವಿ ಅನ್ನೋದನ್ನು ಇದನ್ನು ಮಾಡೋರು ಮರಿಬಾರ್ದು. ತರಬೇತಿದಾರನ ಹುಡುಕೊಳ್ಳಿ. ಮನುಷ್ಯ ಏನೇ ಸಾಧನೆ ಮಾಡಬೇಕು ಅಂದರೆ ಓರ್ವ ಗುರು ಅಥವಾ ತರಬೇತಿದಾರ ಇದ್ದರೆ ಇನ್ನಷ್ಟು ಹೆಲ್ಪ್ ಸಿಗುತ್ತೆ. ಎಲ್ಲರೂ ಏಕಲವ್ಯ ಅಂತ ದೂರದಲ್ಲಿ ನೋಡ್ಕೊಂಡು ಎಲ್ಲರೂ ಕೂಡ ಮಾಡೋಕ್ಕಾಗಲ್ಲ. ಗುರು ಇದ್ದರೆ ಕೆಲವರು ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾರೆ. ನಾವು ನಮ್ಮನ್ನು ಒಂದು ವ್ಯವಸ್ಥೆಯ ಭಾಗವನ್ನಾಗಿ ಮಾಡಿಕೊಂಡ್ರೆ, ನಮ್ಮ ಪ್ರದರ್ಶನವನ್ನು ಅಳಿಯೋಕೆ, ಸರಿ ತಪ್ಪು ತಿದ್ದೋಕೆ ಒಬ್ಬರಿಗೆ ಅವಕಾಶವನ್ನು ಕೊಟ್ಟರೆ ನಾವು ಕಲಿಯೋ ಪ್ರಮಾಣ ಹೆಚ್ಚಾಗ್ತಾ ಹೋಗುತ್ತೆ. ಉದಾಹರಣೆಗೆ ನಾವು ಇತ್ತೀಚೆಗೆ ಬೆಂಗಳೂರಿನ ಸ್ವಿಮ್ಮಿಂಗ್ ಪೂಲ್ಗಳಲ್ಲಿ ಓರ್ವ ವ್ಯಕ್ತಿಯನ್ನು ಮಾತನಾಡಿಸಿದ್ವಿ. ಆತ ಬೆಂಗಳೂರಲ್ಲಿ ಕೆಲಸ ಮಾಡ್ತಿರೋ ಸುಮಾರು 26 ವರ್ಷದ ಯುವಕ. ಬಾಲ್ಯದಿಂದ ಇಲ್ಲಿ ತನಕ ಆತ ಈಜನ್ನ ಕಲಿತೇ ಇರಲಿಲ್ಲ. ಬಾಲ್ಯದಿಂದಲೂ ಈಜು ಕಲಿಬೇಕು ಅಂತ ಅನ್ಕೊಂಡಿದ್ದಾರೆ, ಕಲಿಯಕ್ಕಾಗಿಲ್ಲ. ಆದರೆ ಬೆಂಗಳೂರಿಗೆ ಬಂದಮೇಲೆ ಸ್ವಿಮ್ಮಿಂಗ್ ಕಲಿಲೇಬೇಕು ಅಂತ ನಿರ್ಧಾರ ಮಾಡಿ ಅವರು ಕೋಚ್ ಬಳಿ ಸೇರ್ಕೊಂಡಿದ್ದಾನೆ. 3-4 ತಿಂಗಳಲ್ಲಿ ಈಜು ಕಲ್ತಿದ್ದಾನೆ. ಹೀಗೆ ನಾವು ಓರ್ವ ತರಬೇತಿದಾರರನ್ನ ಹುಡ್ಕೊಂಡ್ರೆ ಕಲಿಕೆ ಫಾಸ್ಟ್ ಆಗುತ್ತೆ. ಯಾಕಂದರೆ ಏನನ್ನೇ ಕಲಿಬೇಕಾದರೂ ಕೂಡ ಅದಕ್ಕೆ ಕಲಿಯೋ ವಿಧಾನ ಇರುತ್ತೆ. ಆ ವಿಧಾನಗಳು ತರಬೇತಿದಾರರಿಗೆ ತಿಳಿದಿರುತ್ತೆ. ಆ ವಿಚಾರದ ಕುರಿತು ಅವರಿಗೆ ಅನುಭವ ಕೂಡ ಇರುತ್ತೆ. ನಾವೇ ಕಲಿತೀವಿ, ಎಲ್ಲರೂ ಕೂಡ ಏಕಲವ್ಯರಾಗ್ಬಿಡ್ತೀವಿ ಎಲ್ಲ ವಿಚಾರಗಳಲ್ಲೂ ಅಂತ ಹೊರಟ್ರೆ ಜಾಸ್ತಿ ಟೈಮ್ ಬೇಕಾಗಬಹುದು. ಜೊತೆಗೆ ನಾವು ಕಲಿತಾ ಇದೀವೋ ಇಲ್ವೋ, ಸರಿ ಮಾಡ್ತಿದ್ವೋ ತಪ್ಪು ಮಾಡ್ತಿದ್ದೀವೋ ಅಂತ ಮೌಲ್ಯಮಾಪನ ಮಾಡೋರೇ ಇರಲ್ವಲ್ಲ. ಒಂದು ವೇಳೆ ನೀವು ಈ ವರ್ಷ ಇಂಗ್ಲೀಷ್ ಚೆನ್ನಾಗಿ ಕಲಿಬೇಕು ಅಂತ ಅಂದ್ಕೊಂಡಿದ್ರೆ, ಇಂಗ್ಲೀಷ್ ಒಂದು ಭಾಷೆ, ಅದು ಕಲಿತ ತಕ್ಷಣ ಕೋಡೇನು ಬರೋದಿಲ್ಲ, ಅದೊಂದು ಟೂಲ್ ಅಷ್ಟೇ. ನಾವು ರಿಪೀಟ್ ಹೇಳ್ತಾ ಇರ್ತೀವಿ, ಅದನ್ನು ಯೂಸ್ ಮಾಡೋ ಟೂಲ್ ಥರ ಅಷ್ಟೇ. ನೀವು ಎಲ್ಲರೂ ಕೂಡ ಕನ್ಸಿಡರ್ ಮಾಡಿ ಅನ್ನೋದು ನಿಮ್ಮಲ್ಲಿ ನಾವು ಮನವಿ. ಓಕೆ, ಆ ಟೂಲನ್ನು ನೀವೀಗ ಅಚೀವ್ ಮಾಡಬೇಕು. ಇಂಗ್ಲೀಷನ್ನು ನಾನು ಗೆಲ್ತೀನಿ ಅಂತ ಹೊರಟಿದ್ರೆ ಓರ್ವ ತರಬೇತಿದಾರರ ಬಳಿ ಸೇರೋದು ಬೆಸ್ಟ್ ಆಯ್ಕೆಯಾಗಿರುತ್ತೆ. ನಾವೇ ಪುಸ್ತಕ ಓದಿ ವಿಡಿಯೋ ನೋಡಿ ಕಲಿತಾ ಕೂರೋದು ಅಂದರೆ ಅದೊಂಚೂರು ಕಷ್ಟನೇ. ಕೆಲವರಿಗೆ ಈ ವಿಧಾನ ವರ್ಕ್ ಆಗ್ಬೋದು, ಕೆಲವರಿಗೆ ಆಗದೇ ಇರ್ಬೋದು. ಆದರೆ ತಿದ್ದೋಕೆ ಓರ್ವ ಗುರು ಅಥವಾ ಕೋಚ್ ಮುಖ್ಯ ಅನಿಸೋದು ಇಂಥ ಟೈಮ್ನಲ್ಲೇ. ಸ್ನೇಹಿತರೆ, ಇವಿಷ್ಟು ನಾವು ನಿಮ್ಮ ಜೊತೆ ಹಂಚ್ಕೋಬೇಕು ಅಂತ ಅನಿಸಿದಂಥ ವಿಧಾನಗಳು. ನಿಮಗೆ ಇನ್ನೂ ಬೇರೆ ವಿಧಾನಗಳು ಗೊತ್ತಿರಬಹುದು, ಅವುಗಳ ಜೊತೆಗೆ ನಾವು ಹಂಚಿಕೊಂಡಿದ್ದನ್ನು ನೀವು ಕೂಡ ಪರಿಗಣಿಸಬಹುದು. ಆದರೆ ಒಂದು ವಿಚಾರ ಮಾತ್ರ ತಲೆಯಲ್ಲಿರಲಿ ಸ್ನೇಹಿತರೆ, ಹೊಸ ವರ್ಷ ಬಂತು ಅಂತ ಪ್ಲಾನ್ ಮಾಡಿ ಆಮೇಲೆ ಸುಮ್ಮನೆ ಹೊದ್ಕೊಂಡು ಬೆಚ್ಚಗೆ ಮಲಗಿದ್ರೆ ಏನೂ ಆಗಲ್ಲ. ಪ್ಲಾನ್ ಮಾಡಿದಂತೆ ಕೆಲಸ ಮಾಡೋಕ್ಕೆ ಶ್ರಮ ಪಡಲೇಬೇಕು. ಹಾಗಾಗಿ ಅಚೀವೇಬಲ್ ಪ್ಲಾನ್ಗಳನ್ನು ಹಾಕೊಳ್ಳಿ, ಸಾಧ್ಯವಾಗೋ ಪ್ಲಾನ್ಗಳನ್ನು ಹಾಕೊಳ್ಳಿ. ಹಾಗಾದರೆ ಹೊಸ ವರ್ಷದಲ್ಲಿ ನಿಮ್ಮ ಗುರಿಗಳೇನು, ನೀವೇನೆಲ್ಲ ಪ್ಲಾನ್ ಮಾಡ್ಕೊಂಡಿದ್ದೀರಿ, ನಿಮ್ಮ ಪ್ಲಾನ್ಗಳನ್ನು ಜಾರಿಗೊಳಿಸೋಕೆ ನಿಮ್ಮ ಮೆಥಡ್ಸ್ ಏನು, ಅದನ್ನು ಕಮೆಂಟ್ ಮಾಡಿ ನಮಗೂ ಕೂಡ ಮಾರ್ಗದರ್ಶನ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ. ವಿಶ್ ಯು ಹ್ಯಾಪಿ ನ್ಯೂ ಇಯರ್.